ಬಿಜೆಪಿ ಮಂಡಲ ಅಧ್ಯಕ್ಷ ವೀರನಗೌಡ ಲಕ್ಕಿಹಾಳ್ ಅವರು ಶಾಸಕರ ಮನೆಗೆ ಹಾಗೂ ಕಾರ್ಯಕ್ರಮಗಳಿಗೆ ಮುತ್ತಿಗೆ ಹಾಕುವ ಟೊಳ್ಳು ಬೆದರಿಕೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಅಂಜುವ ಜಾಯಮಾನದವರಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪನಗೌಡ ಕರಡಕಲ್ ತಿರುಗೇಟು ನೀಡಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕ ಡಿಎಸ್ ಹುಲಗೇರಿ ಅವರು ಬಹಿರಂಗ ಕ್ಷಮೆ ಕೇಳದಿದ್ದರೆ ಶಾಸಕರ ಮನೆಗೆ ಹಾಗೂ ಶಾಸಕರ ಕಾರ್ಯಕ್ರಮಗಳಿಗೆ ಮುತ್ತಿಗೆ ಹಾಕುವುದಾಗಿ ಬಿಜೆಪಿ ಅಧ್ಯಕ್ಷ ವೀರನಗೌಡ ಲಕ್ಕಿಹಾಳ್ ಹೇಳಿಕೆ ನೀಡಿದ್ದಾರೆ. ಹೇಳಿಕೆಯಲ್ಲಿ ಪಟಾಲಂ ಎಂಬ ಪದ ಬಳಕೆ ಮಾಡಿದ್ದಾರೆ. ಆ ಪದದ ಅರ್ಥ ಮೊದಲು ವೀರನಗೌಡ ಲಕ್ಕಿಹಾಳ್ ತಿಳಿದುಕೊಳ್ಳಬೇಕು. ಶಾಸಕರ ಹಿಂದೆ ಇರುವುದು ಪಟಾಲಂ ಅಲ್ಲ, ಚುನಾಯಿತ ಪ್ರತಿನಿಧಿಗಳು, ಪಕ್ಷದ ಮುಖಂಡರು. ಇದನ್ನು ಮೊದಲು ಅರಿತುಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಕಿಹಾಳ್ ಅವರು ಶಾಸಕರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಶಿಷ್ಟಾಚಾರ ಪಾಲನೆ ಮಾಡುವುದು ಅಧಿಕಾರಿಗಳ ಕರ್ತವ್ಯ, ಅದು ಶಾಸಕರ ಕರ್ತವ್ಯ ಅಲ್ಲ. ಈ ಹಿಂದೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಮಾನಪ್ಪ ಉಜ್ಜಲ್ ಶಾಸಕರಾಗಿದ್ದರು. ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ನೀಡಿದ ಮಾಹಿತಿ ಮೇರೆಗೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ವಿನಃ ನಮಗೆ ಮಾನಪ್ಪ ಉಜ್ಜಲ್ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಿರಲಿಲ್ಲ ಎಂದು ಕುಟುಕಿದರು. ನೀವೊಂದು ಪದವನ್ನು ಕೂಡ ಮಾನ್ಯ ಶಾಸಕರು ಆಲೋಚಿಸಲಿ ಒಂದು ಪದ ಮಾತಾಡಿರ್ಬೋದು, ಆದರೆ ನೀವು ಪತ್ರಿಕಾ ಪ್ರಕಟಣೆ ಕೊಡತಕ್ಕಂಥ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ನೀವೇ ಬರೆದಿರ್ತಕ್ಕಂಥ ಒಂದು ಪತ್ರಿಕೆಯ ಒಂದು ನೋಟ್ನಲ್ಲಿ ಹೇಳಿದ್ದೀನಿ, ಕಾಂಗ್ರೆಸ್ ಪಕ್ಷದ ಪಠಾಲಂಬರು ಅಂತಕ್ಕಂಥ ಮಾತನ್ನು ತಾವು ಆಗ್ನೆ ನೀಡಿರ್ಬೋದು ಹೇಳಿದ್ದಾರೆ. ವೀರನಗೌಡರಿಗೆ ಆ ಪದದ ಅರ್ಥ ಗೊತ್ತೇ ಗೊತ್ತಿಲ್ಲ, ಗೊತ್ತಿಲ್ಲ ಪಟಾಲಂಬರು ಅಂದ್ರೆ ಏನು? ಒಂದು ಕನ್ನಡದ ಶಬ್ದದಲ್ಲಿ ಅನೇಕ ಉತ್ತರಗಳನ್ನು ನಾವು ಪಡೆದುಕೊಳ್ಬೋದು. ಪಟಾಲಂಬರು ಅಂದರೆ ಇದಕ್ಕೆ ನೀವೇ ಅರ್ಥೈಸಬೇಕು, ಮಾನ್ಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಅರ್ಥೈಸಬೇಕು. ಪಟಾಲಂಬರು ಅಂದರೆ ಖಾಲಿ ಮಂದಿ, ಇನ್ನೂ ಕೆಟ್ಟ ಶಬ್ದಗಳು ಲಂಗ ಮಂದಿ, ಇದೆಲ್ಲ ಆಡು ಭಾಷೆಗಳು. ಇದೆಲ್ಲ ಪಟಾಲಂಬರು ಅಂತ ಖಾಲಿ ಮಂದಿ ಕೆಲಸಕ್ಕೆ ಬಾರದಂದ್ರೆ ಪಟಾಲಂಬರು. ಇವತ್ತು ಮಾನ್ಯ ಶಾಸಕರು ಸಂಬಂಧಪಟ್ಟ ಏಜೆನ್ಸಿ ಬಿಡಬಿಡಿ ಮತ್ತು ಪಟ್ಟಿ ಗೋರ್ಮೆಂಟ್ನ ಅಧಿಕಾರಿಗಳಿಗೆ ತಿಳಿಸಿ ಪೂಜೆ ಮಾಡ್ತಕ್ಕಂಥ ಕೆಲಸ. ಆದರೆ ನಾವ್ಯಾರು ಚುನಾಯಿತ ಜನಪ್ರತಿನಿಧಿಗೆ ಹೇಳಬೇಕಾದಂಥದ್ದು ಇವತ್ತಿಗೂ ವಾಡಿಕೆ ಇಲ್ಲ. ಇಂದು ಕೂಡ ಮಾನಪ್ಪ ವಜ್ರದ್ರವರು ನಾನು ಮತ್ತು ಬಾಮಯ್ಯವರು ಗುಂಡಪ್ಪ ನಾಯ್ಕರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಪೂಜೆ ಪುನಸ್ಕಾರಗಳಲ್ಲಿ ನಾವು ಕೂಡ ಅವ್ರ ಜೊತೆಗೆ ಭಾಗಿಯಾಗಿದ್ದೇವೆ. ಆದರೆ ಮಾನಪ್ಪ ವಜ್ರದ್ರವರು ಶಾಸಕರು ಎಲ್ಲೂ ನಮ್ಮ ನೇರವಾಗಿ ಫೋನ್ ಮಾಡಿ ಹೇಳಿದ್ದೇವೆ, ಅಧಿಕಾರಿಗಳು ಅವರು ಹೇಳ್ತಾರೆ, ಅಧಿಕಾರಿಗಳು ನಮ್ಗೆ ಹೇಳ್ತಾರೆ, ಇದೊಂದು ಸಿಸ್ಟಮ್. ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆದೇ ನೀವು ಪೂಜೆ ಮಾಡ್ತೀರಿ ಅಂತೇಳಿ ಗಲಾಟೆ ಮಾಡಿಸಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು ಕೂಡ ನಾವು ಇವತ್ತಿಲ್ಲೇ ಪರಿಗಣಿಸಬೇಕಾಗ್ತದೆ. ಹಟ್ಟಿ ಪಟ್ಟಣದಲ್ಲಿ ರಸ್ತೆ ಕಾಮಗಾರಿ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಶಾಸಕರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿ ಗೂಂಡಾಗಿರಿ ಮಾಡಿ ರೌಡಿಗಳ ತರಹ ವರ್ತನೆ ಮಾಡಿದರು. ಆದರೂ ಬಿಜೆಪಿ ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳುತ್ತಿದೆ. ಆದರೆ ಅಟ್ಟಿ ಘಟನೆಯನ್ನ ಏನೆಂದು ಕರೆಯಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಆ ಘಟನೆಯ ಸಂದರ್ಭದಲ್ಲಿ ಶಾಸಕರು ಮಾಧ್ಯಮದವರ ಪ್ರಶ್ನೆಗೆ ಒತ್ತಡದಲ್ಲಿ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಅಷ್ಟೇ ಎಂದು ಸಮಜಾಯಿಸಿ ನೀಡಿದರು. ಇಲ್ಲಿ ಜನರ ದುಸ್ಥಿತಿನ ಅರ್ಥ ಮಾಡಿಕೊಳ್ಳಲಾರ ಟೆಂಡರ್ ಆಗಿದೆ, ಅವ್ರಿಗೆ ಒತ್ತಡ ಆಗಿದೆ, ನೀವು ಕೆಲಸ ಪ್ರಾರಂಭ ಮಾಡಕ್ಕೆ ಯಾಕೆ ಬರೋದಿಲ್ಲ ಅಂತಕ್ಕಂಥ ಜನರ ಅನೇಕ ಪ್ರಶ್ನೆಗಳನ್ನು ನಮ್ಗೆ ಕೇಳಿದ್ವು. ಹಾಗಾಗಿ ನಾವು ಆ ಪೂಜೆಗೆ ಹೋದಾಗ ಹಟ್ಟಿ ಪಟ್ಟಣದ ಕೆಲ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಅತ್ಯಂತ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಒಬ್ಬ ಶಾಸಕರು ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಸಾಮಗ್ರಿಗಳನ್ನು ಹಿಡಿದು ಎಳೆದಾಡೋದು, ಕಸಗಳೋದು, ಗುಂಡಾವರ್ತಿಯನ್ನು ತೋರಿಸಿರ್ತಕ್ಕಂಥದ್ದು ನಾವೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೇವೆ. ವೀರನಗೌಡ ಲಕ್ಕಿಹಾಳ್ ರಾಜಕೀಯದಲ್ಲಿ ಇನ್ನೂ ಚಿಕ್ಕವರು, ಅನುಭವದ ಕೊರತೆ ಇದೆ. ಯಾವುದೇ ಚುನಾವಣೆ ಎದುರಿಸಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿಲ್ಲ. ಜನರ ಕಷ್ಟ ಸುಖಗಳು ಅರಿಯಬೇಕಾದರೆ ಮೊದಲು ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬನ್ನಿ ಎಂದು ಸವಾಲು ಹಾಕಿದರು. ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ಈ ತರಹ ಕಚ್ಚಾಡುವುದನ್ನು ಬಿಟ್ಟು ಒಂದಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಎಂದು ಬಿಜೆಪಿ ಅಧ್ಯಕ್ಷರಿಗೆ ಸಲಹೆ ನೀಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪಾಮಯ್ಯ ಮುರಾರಿ, ಪರಶುರಾಮ್ ನಗನೂರು ಹಾಜರಿದ್ದರು.